Friends, good morning. Welcome to my channel Astro Kannadiga. Bani friends, ivattu ee kai bagge tilkolona. So ee kai bagge tilkolona. So yenide ee kaiyalli yave visheshavadantha gurutugalidave anta ನೋಡೋಣ. ಬನ್ನಿ ಫ್ರೆಂಡ್ಸ್, ಯಾವ ಯಾವ ವಯಸ್ಸಲ್ಲಿ ಏನೇನು ಪರಿಣಾಮಗಳನ್ನು ಬೀರಿದ್ದಾವೆ, ಇವರಿಗೆ ಮುಂದಿನ ಜೀವನ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಇವ್ರಿಗೆ ಬೆರಳುಗಳಲ್ಲಿ ಸ್ವಲ್ಪ ಎಸ್ ಗ್ಯಾಪ್ ಕಾಣ್ತಾ ಇದೆ ನೋಡಿ. ಈ ಥರ ಗ್ಯಾಪ್ ಇದ್ದಾಗ ಇವರು ಸ್ವಲ್ಪ ದುಂದು ವೆಚ್ಚ ಮಾಡ್ತಾರೆ ಅಂತ ಓಪನಾಗಿ ಹೇಳ್ಬೋದು ನೋಡಿ. ಮತ್ತು ಬೆರಳುಗಳು ನೋಡಿ, ಈ ಒಂದು ಮಧ್ಯದ ಭಾಗ ಮತ್ತು ಕೆಳಗಡೆ ಭಾಗ ಇಲ್ಲೆಲ್ಲ ಒಂದು ಸ್ವಲ್ಪ ಸಣ್ಣಕ್ಕಿರೋದ್ರಿಂದ ಇವರು ಫಿಸಿಕಲಿ ಸುಮಾರಾಗಿದ್ದಾರೆ. ಮತ್ತು ಎಸ್, ಒಂದು ಅನಾಲಿಟಿಕಲ್ ಎಬಿಲಿಟಿನಲ್ಲಿ ಸ್ವಲ್ಪ ವೀಕ್ ಇರೋದನ್ನು ತೋರಿಸುತ್ತೆ. ಈ ಒಂದು ವ್ಯಾಪಾರದ ಪ್ರವೃತ್ತಿಯಲ್ಲಿ ಸ್ವಲ್ಪ ವೀಕ್ ಇದ್ದಾರೆ ಅಂತ ಹೇಳ್ಬೋದು. ಸೊ ಬಟ್ ಗುರು ನೋಡಿ, ಬುಧ ಬೆರಳು ತುಂಬ ಎತ್ತರವಾಗಿ ಸೂರ್ಯಪರ್ವತದ ಫಸ್ಟ್ ಪ್ಯಾಲೇಜ್ವರೆಗೂ ರೀಚ್ ಆಗಿದೆ ಗುಡ್ಡ ಅಂತ ಹೇಳ್ಬೋದು. ಶನಿ ಬೆರಳ ಕಡೆ ಗುರು ಬೆರಳು ವಾಲಿರೋದನ್ನು ಕಾಣ್ತೀವಿ. ಸೊ ಇಲ್ಲಿ ಶನಿ ಪ್ರಧಾನವಾಗಿರೋದನ್ನು ಕಾಣ್ತೀವಿ. ಸೊ ನೆಕ್ಸ್ಟ್ ಎಸ್ ನೋಡಿ, ಹೆಬ್ಬೆರಳು ಫಸ್ಟ್ ಪ್ಯಾಲೇಜ್ ಗುರು ಪರ್ವತದ ಫಸ್ಟ್ ಪ್ಯಾಲೇಜ್ವರೆಗೂ ನಿಂತಿರೋದನ್ನು ಕಾಣ್ತೀವಿ. ಸೊ ಅತ್ಯುತ್ತಮ ಅಂತ, ಸಾಧಾರಣ ಉತ್ತಮ ಅಂತ ಹೇಳ್ಬೋದು. ಎಸ್, ಈಗ ಯಾವ್ಯಾವ ವಿಚಾರಗಳನ್ನು ಇದನ್ನು ನೋಡೋಣ. ಸೊ ಸ್ಪೆಷಲಿ ಈ ಒಂದು ಗುರು ಪರ್ವತದಲ್ಲಿ ಎಸ್ ಇಂಟು ಮಾರ್ಕ್ ಇದೆ. ಈ ಒಂದು ಗುರು ವಲಯವನ್ನು ಕ್ರಿಯೇಟ್ ಮಾಡುವಂಥ ಲೈನ್ಸ್ ಇದೆ, ಹಾಗಾಗಿ ಇವರು ಸರ್ವತಾ ಒಂದು ಗೌರವವನ್ನು ಪಡೀತಾರೆ. ಬಹಳ ಉತ್ತಮವಾದಂಥ ಜೀವನವನ್ನು ಇವರು ನಡೆಸ್ತಾರೆ ಅಂತ ಹೇಳ್ಬೋದು. ಇವರು ತಕ್ಕ ಮಟ್ಟಿಗೆ ರಿಚ್ ಫ್ಯಾಮಿಲಿನಲ್ಲೇ ಹುಟ್ಟಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ನೋಡಿ, ಇದು ಶನಿ ಪರ್ವತ. ಇವರ ಒಂದು ಕೈಯಲ್ಲಿ ಶನಿ ಪ್ರಾಮಿನೆಂಟ್ ಆಗಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಶನಿ ಬಗ್ಗೆ ತುಂಬ ಶನಿ ಒಂದು ಪರ್ವತದ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು, ಯಾಕಂದರೆ ಶನಿ ಬೆರಳು ಎಲ್ಲ ಬೆರಳಿಗಿಂತ ಪ್ರಾಮಿನೆಂಟ್ ಆಗಿರೋದನ್ನು ಕಾಣ್ತೀವಿ. ಸೊ ನೋಡಿ, ಇಲ್ಲಿ ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಇದೆ, ಹಾಗೆ ಇಲ್ಲೊಂದು ಲೈನ್ ಇದೆ. ಈ ಒಂದು ಲೈನ್ಗಳು, ಎರಡು ಲೈನ್ಗಳಿದ್ದಾಗ ವ್ಯಕ್ತಿ ಬಹಳ ಒಂದು ಅಭಿವೃದ್ಧಿಯನ್ನು ಕಾಣ್ತಾನೆ. ಸ್ವಲ್ಪ ಸ್ಲೋ ಆದ್ರೂ ಅಭಿವೃದ್ಧಿ ಕಾಣೋದ್ರಲ್ಲಿ ಶತಸಿದ್ಧ ಅಂತ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲಿ ತುಂಬ ಉತ್ತಮ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಉತ್ತಮ ಕೆಲಸಗಳನ್ನು ಸಹ ಇವರು ಮಾಡ್ತಾರೆ. ಉತ್ತಮ ಕರ್ಮವನ್ನು ಪಡೆದ ಕರ್ಮನ ಫಲದಾತ ಶನಿ ಆಗಿರೋದ್ರಿಂದ ಇವರ ಕೆಲಸ ತುಂಬ ಒಂದು ನೇಮನ ಹೆಸರನ್ನು ಪಡೆಯುತ್ತೆ ಅಂತ ಹೇಳ್ಬೋದು. ನೋಡಿ, ಈ ಒಂದು ಭಾಗವನ್ನು ಸೂರ್ಯಪರ್ವತ ಅಂತೀವಿ. ಸೂರ್ಯಪರ್ವತದಲ್ಲಿ ನೋಡಿ, ಎಜುಕೇಷನ್ ಲೈನ್ ಸ್ವಲ್ಪನೇ ಇದೆ. ಎಜುಕೇಷನ್ನು ಸ್ವಲ್ಪ ಇದ್ರೂ ಸಹ ಈ ಒಂದು ಸೂರ್ಯಪರ್ವತದಲ್ಲಿ ನೋಡಿ, ಒಂದು ಸ್ಟ್ರೈಟ್ ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್, ಹೀಗೊಂದು ಲೈನ್ ಇದೆ. ಮತ್ತು ಇಲ್ಲಿ ಒಂದು ಟ್ರಯಾಂಗಲ್, ಎರಡು ಟ್ರಯಾಂಗಲ್, ಒಂದರೊಳಗೊಂದು ಟ್ರಯಾಂಗಲ್ ಇರೋದನ್ನು ಕಾಣ್ತೀವಿ. ಸೊ ನಾನು ಆಗಲೇ ಹೇಳಿದೆ, ಒಂದು ತ್ರಿಭುಜಗಳು ಸರ್ವತಾ ಶ್ರೇಷ್ಠ ಅಂತ. ಇಲ್ಲಿ ಒಂದು ತ್ರಿಭುಜ ಇರೋದರಿಂದ ಇವರು ವೃತ್ತಿಯನ್ನು ಬಹಳ ಒಂದು ಡೆಡಿಕೇಟೆಡ್ ಮನೋಭಾವದಿಂದ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಉತ್ತಮವಾಗಿದೆ ನೋಡಿ, ಇಲ್ಲಿ ಒಂದು ಲೈನ್, ಹೀಗೊಂದು ಲೈನ್, ಹೀಗೊಂದು ಲೈನ್ ಇರೋದನ್ನು ಕಾಣ್ತೀವಿ. ಸೊ ಈ ಥರ ಒಂದು ರೇಖೆಗಳು ಇರೋದರಿಂದ ಒಂದು ಉತ್ತಮವಾದಂಥ ಒಂದು ಎಸ್ ಮುಂದಾಳತ್ವದ ಗುಣ ಇರುತ್ತೆ. ಹಾಗೂ ಅವರ ಒಂದು ತಂದೆಯ ಹೆಸರನ್ನು ಇವರು ಉಳಿಸ್ತಾರೆ ಅಂತ ಹೇಳ್ಬೋದು ನೋಡಿ. ಹೃದಯ ರೇಖೆಯಿಂದ ಒಂದು ಲೈನು, ಎಸ್ ಒಂದು ಸೆಕೆಂಡ್, ಸೊ ಲೈನು ಬುಧ ಪರ್ವತದ ಕಡೆ ಹೋಗ್ತಾ ಇರೋದನ್ನು ಕಾಣ್ತೀವಿ. ಇದು ಬಹಳ ರೇರ್ ಈ ಥರ ಇರೋದು. ಇವರು ಹೃದಯವಂತರು. ಇವ್ರ ಹೃದಯವಂತಿಕೆಯೇ ಇವರ ಒಂದು ಬಿಸ್ನೆಸ್ಗೆ ಸಹ ಬಳಸ್ತಾರೆ. ಇವರು ಬಿಸ್ನೆಸ್ ತುಂಬ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ. ಹೀಗೆ
ಅಂತ ಹೀಗೆ ಒಂದು ತ್ರಿಶೂಲದ ಒಂದು ಆಕೃತಿಯನ್ನು ಕಾಣ್ಬೋದು ಹೃದಯ ರೇಖೆಯಲ್ಲಿ. ಅದು ಹಿಮ್ಮುಖವಾಗಿ ತ್ರಿಶೂಲದ ಆಕೃತಿ ಬಹಳ ಕಮ್ಮಿ ಜನಗಳಲ್ಲಿ ಸಿಗುತ್ತೆ. ಏನಿದರ ಒಂದು ಅರ್ಥ ಅಂತ ಹೇಳಿದ್ರೆ, ಈ ಒಂದು ಇದು ಮಂಗಳ ಪರ್ವತದ ಕಡೆ ತೋರಿಸ್ತಾ ಇರೋದ್ರಿಂದ ಇವರು ಒಂದು ಭೂಮಿ ಕಾರ್ಯದಲ್ಲಿ, ಭೂಮಿ ವಿಚಾರದಲ್ಲಿ ಬಹಳ ಅದೃಷ್ಟಶಾಲಿ ಆಗಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ಒಂದು ಲೈನು ಸಹ ಹೀಗೆ ಈ ಎಸ್ ಒಂದು ಸೆಕೆಂಡ್ ನೋಡಿ, ಈ ಲೈನ್ ಈಗ ಎಲ್ಲಿವರೆಗೂ ಹೋಗಿರೋದನ್ನು ಕಾಣ್ತೀವಿ. ಸೊ ಕೆಲವು ಸಂದರ್ಭದಲ್ಲಿ ಅಣ್ಣ ತಮ್ಮದ ನಡುವೆ ಯಾವುದೋ ವಿಚಾರಕ್ಕೆ ಒಂದು ಎಸ್ ಸಮಸ್ಯೆ ಇರೋದನ್ನು ಕಾಣ್ತಾ ಇದ್ದೀವಿ. ಮತ್ತು ಇದನ್ನು ಪೂರ್ವ ಪುಣ್ಯ ರೇಖೆ ಅಂತೀವಿ ನೋಡಿ, ಇಲ್ಲಿಂದ ಹೋಗಿ ಹೀಗೆ ಹೋಗೋದನ್ನು ಕಾಣ್ತೀವಿ. ಇವರು ಪೂರ್ವ ಜನ್ಮದ ಪುಣ್ಯನೂ ಸಹ ಇವ್ರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಚಂದ್ರ ಪರ್ವತದಲ್ಲಿ ಬಹಳ ಚೆನ್ನಾಗಿದೆ, ಯಾವುದೇ ಒಂದು ತೊಂದರೆ ಇಲ್ಲ. ಇಲ್ಲಿ ನೋಡಿ ಈ ಥರ ಒಂದು ಫಿಶ್ ಆಕೃತಿನಲ್ಲಿ ಮೂಡ್ ಬಂದಿದೆ. ಸೊ ಇವರು ಬಹಳ ಉತ್ತಮವಾದಂಥ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರುತ್ತೆ ಇವರ ಲೈಫಲ್ಲಿ. ಮತ್ತು ಶುಕ್ರ ಇವರ ಲೈಫಲ್ಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ಅಡ್ಡಗೆರೆಗಳು ಜಾಸ್ತಿ ಇರೋದರಿಂದ ಸ್ವಲ್ಪ ಸಣ್ಣ ತಾಪತ್ರಯಗಳು ಇರುತ್ತೆ, ಆದರೆ ಈ ಥರ ಊರ್ಧ್ವ ರೇಖೆಗಳು ಇರೋದರಿಂದನೂ ಸಹ ಉತ್ತಮವಾದಂಥ ಒಂದು ಬಾಂಧವ್ಯ ಇರುತ್ತೆ ನೆಂಟ್ರೆಸ್ಟಲ್ಲಿ ಅಥವಾ ಬಂಧು ಬಾಂಧವರಲ್ಲಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಜೀವನ ರೇಖೆ ಹೀಗೆ ಒಂದು ಹೀಗೆ ಬರಲಿದೆ, ಅಂದರೆ ಸುಮಾರು 35 ಒಂದು 45-50 ವರ್ಷದವರೆಗೂ ತುಂಬ ಚೆನ್ನಾಗಿ ಜೀವನವನ್ನು ಅನುಭವಿಸ್ತಾರೆ. ಆ ನಂತರ ಇವರ ಜೀವನ ಸ್ವಲ್ಪ ಸಾಮಾನ್ಯ ಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಇವರ ಒಂದು ಅಡಿಷನಲ್ ಲೈನ್ಸು ನೋಡಿದಾಗ ನೋಡಿ, ಸ್ಪೆಷಲಿ ಭಾಗ್ಯ ರೇಖೆಯನ್ನು ನೋಡಿದಾಗ, ಭಾಗ್ಯರೇಖೆ ನೋಡಿ, ಅದು ಭಾಗ್ಯ ರೇಖೆ ಇಲ್ಲಿಂದ ಅಂದರೆ ಸುಮಾರು ಒಂದು 22-23 ವಯಸ್ಸಿಂದ ಶುರುವಾಗಿದ್ದರು, ಅದು 35 ವರ್ಷದಲ್ಲಿ ನಿಂತಿದೆ. ಮತ್ತು ಅಲ್ಲಿಂದನೇ ಇನ್ನೊಂದು ರೇಖೆ ಒಂದು ಶನಿ ಪರ್ವತದ ಕಡೆಗೆ ಹೋಗಿರೋದನ್ನು ಕಾಣ್ತೀವಿ. ಸೊ ಹೀಗೆ ಇವರು 30-35 ವರ್ಷದಲ್ಲಿ ತನ್ನ ಕೆಲಸವನ್ನು ಬದಲಾಯಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಈ ಬುಧ ರೇಖೆ ತುಂಬ ಸ್ಪಷ್ಟವಾಗಿರೋದನ್ನು ಕಾಣಿಸುತ್ತೆ ನೋಡಿ. ಈ ಥರ ಬುಧ ರೇಖೆ ಸ್ಪಷ್ಟವಾಗಿರೋದನ್ನು ಕಾಣಿಸಿದರೆ ವ್ಯಕ್ತಿ ಬುದ್ಧಿವಂತ ಆಗಿರ್ತಾನೆ ಹಾಗೂ ಹಣಕಾಸನ್ನು ಹೊಂದಿರ್ತಾನೆ ಹಾಗೂ ವ್ಯಾಪಾರವನ್ನು ಮಾಡ್ತಾರೆ ಇವರು ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಎಸ್ ಈ ಒಂದು ಭಾಗ್ಯ ರೇಖೆ ಈ ಒಂದು ಲೈನು, ನೆಕ್ಸ್ಟ್ ಇಲ್ಲೊಂದು, ನೆಕ್ಸ್ಟ್ ಇಲ್ಲಿ, ಹೀಗೆ ಭಾಗ್ಯ ರೇಖೆ ಕಟ್ಟಾಗಿ ಒಂದು ತುಂಡಾಗಿ ಹೋಗಿರೋದ್ರಿಂದ ಇವರ ಜೀವನದಲ್ಲಿ ಬಹಳಷ್ಟು ಏನಾಗುತ್ತೆ ಅಂದರೆ, ಜೀವನದಲ್ಲಿ ಬಹಳಷ್ಟು ಒಂದು ಸಂಘರ್ಷ ಇರುತ್ತೆ. ಆ ಸಂಘರ್ಷಗಳನ್ನು ಎದುರಿಸ್ಕೊಂಡು ಮುಂದೆ ಹೋಗಬೇಕು ಅಂದರೆ ಹಣಕಾಸು ಫ್ಲಕ್ಚುಯೇಷನ್ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಇವರ ಜೀವನದಲ್ಲಿ ಹಣಕಾಸಲ್ಲಿ ಕೆಲಸವು ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು ನೋಡಿ. ಇನ್ನೊಂದು, ಈ ಒಂದು ಬುದ್ಧಿ ರೇಖೆಯಲ್ಲಿ ಈ ಥರ ಒಂದು ಶನಿ ಪರ್ವತದ ಕೆಳಗೆ ಎತ್ತರವಾಗಿರೋದನ್ನು ಕಾಣ್ತೀವಿ. ಈ ಒಂದು ಶನಿ ಒಂದು ಎಸ್ ಒಂದು ಬುದ್ಧಿ ರೇಖೆ ಒಂದು ಮೀನಿನ ಆಕಾರವನ್ನು ಪಡೆದಿರೋದನ್ನು ಕಾಣ್ತೀವಿ. ಅಂದಾಜು ಇವರು ಸುಮಾರು ಎಸ್ ಆಫ್ ಕೋರ್ಸ್ ಒಂದು 25-50 ವಯಸ್ಸಿನವರೆಗೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ, ಆ ನಂತರ ಇವರ ಜೀವನ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ವಿಚಾರಗಳನ್ನು ಹೇಳೋದಾದರೆ ನೋಡಿ, ಹೃದಯ ರೇಖೆ ನೋಡಿ, ಇಲ್ಲಿಂದ ಹೋಗಿದೆ ಹೀಗೆ ಹೋಗಿದೆ, ಇಲ್ಲಿಂದ ಬಂದಿದೆ. ಸೊ ನೋಡಿ, ಇಲ್ಲಿಂದ ಹೀಗೆ ಹೋಗಿದೆ, ಇಲ್ಲಿಂದ ಹೀಗೆ ಹೋಗಿದೆ. ಹೀಗೆ ಹೃದಯ ರೇಖೆ 2-3 ಒಂದು ಆಕೃತಿಯಲ್ಲಿರೋದು ಕಾಣಿಸುತ್ತೆ. ಸ್ಪೆಷಲಿ ನೋಡಿ, ಈ ಒಂದು ರೇಖೆ
ನೇರವಾಗಿದೆ ಈ ಒಂದು ರೇಖೆ ಒಂದು ಮಧ್ಯದಲ್ಲಿದೆ. ಅಂದರೆ ಇವರು ಪ್ರಾಕ್ಟಿಕಲ್ಲು ಮತ್ತು ಆದರ್ಶವಾದ ಎರಡೂ ಆಗಿರ್ತಾರೆ. ಯಾವುದೇ ಒಂದು ಕಾರಣಕ್ಕೆ ಭಾವನೆಗಳಲ್ಲಿ ಬದುಕೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ತುಂಬ ಉತ್ತಮವಾಗಿದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಏಂಜಲ್ ಲೈನ್ ಇದೆ. ಇಲ್ಲಿ ಈ ಥರ ಏಂಜಲ್ ಲೈನ್ ಅಥವಾ ಮಾರ್ಸ್ ಲೈನ್ ಅಂತ ಕರೀತಾರೆ. ಇದು ನನ್ನ ಜೀವನಕ್ಕೆ ರಕ್ಷಣೆಯನ್ನು ಒದಗಿಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹೀಗೆ ಇವರ ಜೀವನ ಉಜ್ವಲವಾಗಿ ಇರುತ್ತೆ ಮುಂದೆ ಅಂತ ಹೇಳ್ಬೋದು. ಸೊ ನೋಡಿ, ಸ್ಪೆಷಲಿ ಒನ್ ಸೆಕೆಂಡ್. ಎಸ್, ಅಫ್ಕೋರ್ಸ್. ಈಗ ಕಂಕಣ ರೇಖೆಯನ್ನು ನೋಡೋಣ, ಬನ್ನಿ. ಸೊ ಕಂಕಣ ರೇಖೆ, ಮೊದಲನೇ ಕಂಕಣ ರೇಖೆ ಇಲ್ಲಿವರೆಗೂ ಇರೋದನ್ನು ಕಾಣ್ತೀವಿ. ಎರಡನೇ ಕಂಕಣ ರೇಖೆ ತುಂಬ ಚೆನ್ನಾಗಿದೆ. ಮೂರನೇ ಕಂಕಣ ರೇಖೆನೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ, ಹಂಗಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ಉಳಿದಂತೆ ಎಲ್ಲ ವಿಚಾರಗಳಲ್ಲೂ ಚೆನ್ನಾಗಿದೆ. ಇವರ ಜೀವನ ಉಜ್ವಲವಾಗಿರಲಿ, ಮುಂದೆ ಇವರ ಜೀವನದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.